ವೀಕೆಂಡ್ ವ್ಲಾಗ್ಗೆಲ್ರಿಗೂ ಸ್ವಾಗತ. ಇದು ಲಾಸ್ಟ್ ವೀಕೆಂಡ್ದು ವ್ಲಾಗ್. ಆ ದಿನ ನಮ್ಮ ಮನೇಲಿ ಗೆಸ್ಟ್ಸ್ ಇದ್ದರು. ಸೊ ನಾವೆಲ್ಲ ಪ್ಲ್ಯಾನ್ ಮಾಡಿ ವಂಡರ್ಲಾಗೆ ಹೋಗಬೇಕು ಅಂತ ಅವ್ರಿಗೆ ಆಸೆ ಇತ್ತು ಗೆಸ್ಟ್ಸ್ಗೆ. ಸೊ ಹೋಗುವ ಅಂತ ಆ ದಿನ ಟ್ರಿಪ್ ಪ್ಲ್ಯಾನ್ ಮಾಡಿದೆವು. ನಾವು ಹೋಗಿ ತುಂಬ ಟೈಮ್ ಆಯಿತು, ಅಂದರೆ ಆಲ್ಮೋಸ್ಟ್ 8 ಇಯರ್ಸ್ ನಮ್ಮ ಮದುವೆ ಅದು ಸ್ಟಾರ್ಟಿಂಗಲ್ಲಿ ಹೋಗಿದ್ದದು. ಬಟ್ ಆಗ ಹೋಗಿದ್ದ ಗೇಮ್ಸ್ ಇನ್ನೂ ನೆನಪಲ್ಲಿತ್ತು. ಆ ಥ್ರಿಲ್ಲಿಂಗ್ ಗೇಮ್ಸ್, ತುಂಬ ಸ್ಕೇರಿ ಗೇಮ್ಸ್ ಆಗ್ಬೋದು, ಅಂದರೆ ಎಲ್ಲ ಆಡಲಿಕ್ಕೆ ಆಗಲಿಲ್ಲ ಆ ಟೈಮಲ್ಲಿ. ಅದೇ ಈ ಟೈಮ್ ರಿಪೀಟ್ ಆಯಿತು. ನಾವು ಅಷ್ಟು ಬೇಗ ಹೋದರೂ ನಮಗೆ ಆಡಲಿಕ್ಕೆ ಆಗಲಿಲ್ಲ. ಸೊ ಹೋಗ್ತಾ ಏನು ಮಾಡಿದ್ವಿ, ಫಸ್ಟ್ ತಿಂಡಿ ತಿಂದ್ಕೊಂಡು ಹೋಗುವ, ಆಮೇಲೆ ಒಳಗಡೆ ಹೋದಮೇಲೆ ಆಡೋದ್ರಲ್ಲೇ ಟೈಮ್ ಹೋಗ್ತದೆ ಅಂತ ನಾವು ಕಾಮತ್ ಉಪಹಾರಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡಿದೆವು ವಂಡಲಾ ಕಡೆಗೆ. ಇದು ಹೋಗ್ತಾ ದಾರಿ, ಹಾಗೆ ಇದು ಮೇನ್ ಎಂಟ್ರೆನ್ಸ್. ಇಲ್ಲಿಂದ ನೀವೇನು ನೋಡ್ತಿದ್ದೀರಾ, ಫುಲ್ ಪಾರ್ಕಿಂಗ್ಗೆ ಜಾಗ, ಅಷ್ಟು ಜನಗಳು ಇರ್ತಾರೆ. ನಾವು ಬೇಗ ಹೋಗಿದ್ವಿ, ಬೇಗ ಅಂದರೆ 11 ಗಂಟೆಗೆ ಅದು ಸ್ಟಾರ್ಟ್. ನಾವು ಬ್ರೇಕ್ಫಾಸ್ಟ್ ಮಾಡಿ ಹೋಗುವಾಗ 11:30 ಆಯಿತು. ಇಲ್ಲಿ ಹೋಗಿ ಇನ್ನು ಮುಂದೆ ಹೋಗಿ ಅಲ್ಲಿ ಮತ್ತೆ ಒಳಗಡೆ ಜಾಗ ಇದೆ ಪಾರ್ಕಿಂಗಿಗೆ, ಅಲ್ಲಿ ಎಲ್ಲ ಪಾರ್ಕ್ ಮಾಡಬೇಕು. ಸೊ ನಮ್ಮನ್ನು ಡ್ರಾಪ್ ಮಾಡಿ ಹಸ್ಬೆಂಡ್ ಆಚೆ ಹೋದರು, ನಾವೆಲ್ಲ ಒಳಗೆ ಬಂದೆವು. ಇದು ಒಳಗಡೆ ನಂಗೆ ತುಂಬ ಅಂತ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ, ನನಗೆ ಆಡೋದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಇದು ಒಂದು ಹೊರಗಡೆಯಿಂದ ಕಾಣ್ತಾ ಇತ್ತು ಈ ಗೇಮ್. ಆಲ್ರೆಡಿ ಅಲ್ಲಿ ಜನ ಫುಲ್ಲಾಗಿ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾನು ಹೇಳಿದಾಗೆ 11 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಇದು ಆನ್ಲೈನಲ್ಲಿ ಟೈಮ್ ನೋಡಿದ್ದು, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅದೇ ಇರ್ಬೋದು. ಅಲ್ಲಿ ಟಿಕೆಟ್ ತಗೊಂಡು ನಾವು ಒಳಗಡೆ ಎಂಟರ್ ಆಗಿದ್ದೀವಿ. ಅದರ ಪಕ್ಕನೇ ಜಾಗ, ನಾವು ಎಂಟರ್ ಆಗ್ತಾ ಇದ್ದಾಗ ಡೊಳ್ಳು ಅದು ನಡೀತಾ ಇತ್ತು, ಮೋಸ್ಟ್ಲಿ ಅವ್ರ ಕಡೆಯಿಂದಾನೆ ಅದು. ಹಾಗೆ ಸ್ವಲ್ಪ ಆದಷ್ಟು ಗೇಮ್ಗಳೇನು ಆಗ್ತಾ ಇತ್ತು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಇದರೆಲ್ಲ ಕುತ್ಕೊಳ್ಳಿಕ್ಕೆ ಆಗಲೇ ಇಲ್ಲ, ತುಂಬ ಮಿಸ್ ಮಾಡಿದೆ ನಾನು. ನನಗೆ ಆಲ್ಮೋಸ್ಟ್ ಎಲ್ಲದರಲ್ಲಿ ಆಡಬೇಕಂತ ಆಸೆ ಇತ್ತು. ಬಟ್ ಏನು ಮಾಡೋದು, ತುಂಬ ಜನ ಇರ್ತಾರೆ. ವೀಕೆಂಡ್ ಬೇರೆ, ನಾವು ಹೋಗಿದ್ದು ಒಂದು ಸ್ಯಾಟರ್ಡೆ, ತುಂಬ ರಶ್ ಇರ್ತದೆ, ಆಗೋದಿಲ್ಲ ಎಲ್ಲ ಗೇಮ್ ಕವರಪ್ ಮಾಡಲಿಕ್ಕೆ. ಸಾಧ್ಯ ಆಗ್ತದೆ ಯಾವಾಗ ನೀವು ಒಂದು ಫಾಸ್ಟ್ ಟ್ರ್ಯಾಕ್ ಅಂತ ಒಂದು ಇದಿದೆ ಪಾಸ್, ನೀವು ಅದನ್ನು ತಗೊಂಡ್ರೆ, ಪಾಸ್ ಅಲ್ಲ ಟಿಕೆಟ್, ಅದನ್ನು ತಗೊಂಡ್ರೆ ನೀವು ಎಲ್ಲ ಗೇಮ್ಗೂ ಕಾಯಬೇಕಂತೆಲ್ಲ, ಡೈರೆಕ್ಟ್ ಎಂಟ್ರಿ ನಿಮಗೆ. ಸೊ ನಾವು ಅದು ತಗೊಳ್ಳಿಲ್ಲ. ನಾವು ಆಲ್ಮೋಸ್ಟ್ ಮಕ್ಕಳು ಸೇರಿ 8-9 ಜನ ಇದೆ, 8 ಜನ ಇದ್ದೆವು. ಇದ್ರಲ್ಲಿ ನಾವು ಕೂತ್ಕೊಂಡಿದ್ದೇವೆ. ತುಂಬ ಹೆದರಿಕೆ ಆಗ್ತದೆ. ಇದಕ್ಕಿಂತ ಇನ್ನೂ ಡೆಡ್ಲಿಯೆಸ್ಟ್ ಇದೆ ಮುಂದೆ, ಅದನ್ನು ತೋರಿಸ್ತೇನೆ ನಾನು. ಮತ್ತು ಒಂದೇನಂದರೆ ಅಲ್ಲಿ ನೀರಲ್ಲಿ ಆಡೋವಂಥದ್ರಲ್ಲೆಲ್ಲ ಆಗಲಿಲ್ಲ ಕ್ಯಾಪ್, ನಾವು ಸ್ವತಃ ಕೂತ್ಕೊಂಡು ಅದನ್ನು ರೆಕಾರ್ಡ್ ಮಾಡಲಿಕ್ಕೆ. ಅಲ್ಲಿ ಒಂದು ಸೇಫ್ಟಿ ಕವರ್ಸ್ ಸೆಲ್ ಮಾಡ್ತಾಯಿದ್ರು, ಆದರೆ ಅದು ಗ್ಯಾರಂಟಿ ಇಲ್ಲ ಹೇಳಿದರು. ಮೊಬೈಲ್ ಬಿದ್ದೋದ್ರೂ ಏನಾದರೂ ನಾವು ಅದಕ್ಕೆ ನೀರೆಲ್ಲ ಆದರೆ ನಾವು ಅದಕ್ಕೆ ಜವಾಬ್ದಾರಿ ಅಲ್ಲ ಅಂತ. ಸೊ ಅದನ್ನು ತಗೊಳ್ಳಿಲ್ಲ, ರಿಸ್ಕ್ ಬೇಡ ಅಷ್ಟೊಂದು ಅಂತ. ಬೇರೆಯವ್ರು ಆಡುವಾಗ ನಾನು ವೀಡಿಯೋ ಮಾಡ್ತಾಯಿದ್ದೆ. ಇದು ನೋಡಿ, ಒಂದು ವಾಟರ್ ಗೇಮ್ ಇದು, ಅಷ್ಟು ಇದರಲ್ಲೂ ಕೂತ್ಕೊಳ್ಳಿಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ಇದು ಎಂಟರ್ ಆದ ತಕ್ಷಣವೇ ಈ ಗೇಮ್ ಬರ್ತದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಇದೆಲ್ಲ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ, ಅಲ್ಲಿ ಹೋದರೂ ಇದನ್ನಲ್ಲಿ ಆಡಲಿಕ್ಕಾಗಲಿಲ್ಲ, ಅದೇ ಒಂದು ಬೇಜಾರು. ತುಂಬ ಇಷ್ಟ ಇದ್ದ ಗೇಮ್ ಅದು ಡಿಸಪಾಯಿಂಟ್ ಆಯಿತು. ತುಂಬ ರಶ್ ಇತ್ತು, ಕ್ಯೂ ಆಚೆನೂ ಇತ್ತು ಅಷ್ಟು ರಶ್, ಯಾಕೆಂದರೆ ಜಾಸ್ತಿ ಜನ ಆಗೋದಿಲ್ಲ ಇದರಲ್ಲಿ, ಬರೀ 8 ಜನ ಕೂತ್ಕೊಳ್ಬೋದು ಅಷ್ಟೇ. ಹಾಗೆ ಇದು ಒಂದು ಗೇಮ್, ಇದರಲ್ಲೂ ಆಡಲಿಲ್ಲ ಹೇಳಬೇಕಂದ್ರೆ, ಅಷ್ಟೊಂದು ಗೇಮ್ಗಳುಂಟು, ಯಾವುದರಲ್ಲೂ ಕರೆಕ್ಟಾಗಿ ಆಡಲಿಕ್ಕೆ ಆಗೋದಿಲ್ಲ. 1,500 ಕೊಟ್ಟು ಫಾಸ್ಟ್ ಟ್ರ್ಯಾಕ್ ತಗೊಂಡ್ರೆ ನೀವು ಆರಾಮಾಗಿ ಆಡ್ಬೋದು ಎಲ್ಲ ಗೇಮ್ನ. ಇದು ಮಕ್ಕಳ ಗೇಮ್, ಫಸ್ಟ್ ಮಕ್ಕಳಿಗೊಂದು ಆಟಾಡಿಸಿ ಸಮಾಧಾನ ಮಾಡು ಅವ್ರನ್ನ, ಆಮೇಲೆ ನಾವು ಮತ್ತೆ ಯಾವುದಾದ್ರೂ ಅಂದರೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಮಕ್ಕಳಿಗೆ ಫಸ್ಟು ಖುಷಿಯಾಗಲಿ ಅಂತ ಅವ್ರಿಗೊಂದು ಆಟದಲ್ಲಿ ಆಡಿಸಿದೆವು. ಈ ಗೇಮ್ ಏನು ನೋಡ್ತಾ ಇದ್ದೀರಾ, ಇದ್ರದ್ದೇ ಅಂದರೆ ದೊಡ್ಡವರಿಗೊಂದು ವರ್ಷನ್ ಉಂಟು, ಅದು ತುಂಬ ದೊಡ್ಡದು. ಇದು ಮಕ್ಕಳದು ಸ್ವಲ್ಪ ಚಿಕ್ಕದು. ನನ್ನ ಮಗಳು ಕೂತ್ಕೊಂಡು ಹೈಟ್ ನೋಡಿ ಅಲ್ಲಿ ಬಿಡ್ತಾರೆ ಅವ್ರ ಲೈನಿಗಿಂತ. ಆ ಪೋಲಲ್ಲಿ ನೀವು ನೋಡ್ತಾ ಇದ್ರೆ ಎಲ್ಲೋ ಲೈನ್, ಅದಕ್ಕಿಂತ ಹೈಟ್ ಇದ್ದರೆ ಮಾತ್ರ ಮಕ್ಕಳನ್ನ ಕೂತ್ಕೊಳಿಸ್ತಾರೆ ಆಟಕ್ಕೆ, ಇಲ್ಲ ಯಾವುದಕ್ಕೂ ಅಲೌ ಮಾಡೋದಿಲ್ಲ, ಅಂದರೆ ಕೆಲವುದಕ್ಕೆ ಮಾತ್ರ. ಇದರಲ್ಲಿ ಕೂತ್ಕೊಂಡು ನೋಡಿ, ಹೀಗೆ ಒಂದ್ಸತಿ ಮೇಲೆ ತೊಗೊಂಡು ಹೋಗ್ತಾರೆ ನಿಧಾನಕ್ಕೆ, ಮತ್ತು ಕೆಳಗಡೆ ಬಿಡ್ತಾರೆ. ಅದೇ ಒಂಥರ ಹೆದರಿಕೆ ಆಗೋದು. ನನ್ನ ಮಗಳಂತ ಅಲ್ಲೇ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು, ಆದರೆ ಅವ್ರು ನಿಲ್ಲಿಸೋದಿಲ್ಲ ಮಧ್ಯದಲ್ಲಿ ಏನೇ ಆಗಲಿ ಅವರು ನಿಲ್ಲಿಸೋದಿಲ್ಲ. ಅಂದರೆ ಅಂಥ ಏನಾದರೂ ತುಂಬ ಸೀರಿಯಸ್ ಏನಾದರೂ ಆಗಲಿಲ್ಲ ಅಂದರೆ ಮಕ್ಕಳು ಕೂಗಿದ್ರೆಲ್ಲ ಅವರು ಗೇಮ್ ಸ್ಟಾಪ್ ಮಾಡೋದಿಲ್ಲ, ಯಾಕೆಂದರೆ ಬೇರೆ ಮಕ್ಕಳು ಇರ್ತಾರಲ್ಲ ಅವ್ರಿಗೂ ಆಡಬೇಕು. ಹಾಗಿದ್ದರೆ ನಾವೇ ರಿಸ್ಕಲ್ಲಿ ಕಳಿಸ್ಬೇಕು ಮಕ್ಕಳನ್ನು, ಅತ್ರ ಪರವಾಗಿಲ್ಲ ಆಡಲಿ ಅಂತ ನಾವು ಕಳಿಸ್ಬೇಕು. ಆದರೆ ಅವರು ಆಟಾಡಿಸ್ತಾರೆ, ಬಟ್ ಮಧ್ಯದಲ್ಲಿ ನಿಲ್ಲಿಸೋದಿಲ್ಲ. ಮಕ್ಕಳಿಗೆ ಒಂದ್ಸತಿ ಆಟಾಡಿದ್ಮೇಲೆ ನಾವಿಲ್ಲಿ ಪೂಲ್ ಹತ್ರ ಬಂದೆವು, ಪ್ಲೇ ಪೂಲ್. ಇದು ಲೇಡೀಸ್ ಮತ್ತು ಕಿಡ್ಸಿಗೆ. ಇನ್ನು ಆಚೆ ನೀವೇ ನೋಡ್ತಿದ್ದೀರಾ ರೈಟ್ ಸೈಡಲ್ಲಿ, ಅದು ಎಲ್ರಿಗೂ ಯಾರಾದರೂ ಆಡ್ಬೋದು. ಮಕ್ಕಳಿಲ್ಲ, ಸರಿ, ಮಕ್ಕಳನ್ನ ಅಲೋ ಮಾಡೋದಿಲ್ಲ, ಲೇಡೀಸ್ ಜೆಂಟ್ಸ್ ಇಬ್ಬರೂ ಆಡ್ಬೋದು. ಮತ್ತು ಅದ್ರ ಮುಂದೆ ನಾನೀಗ ಏನು ಝೂಮ್ ಮಾಡಿದೆ ಅಲ್ಲ, ಅಲ್ಲಿ
ವೇವ್ ಪೂಲ್ ಇದೆ, ವೇವ್ಸ್ ಬರ್ತಲ್ಲ ಬೀಚ್ ವೇವ್ಸ್ ಥರನೇ ಅಲ್ಲಿ ಆಡ್ಬೋದು. ಹಾಗೆ ಸ್ವಲ್ಪ ಹೊತ್ತು ಆಟಾಡಿ ನಾವು ಲಂಚ್ ಫಸ್ಟು ಮುಗಿಸಿದ್ವಿ. ರೋಟಿ, ಫ್ರೈಡ್ ರೈಸ್, ಪನ್ನೀರ್ ಕರಿ ಮತ್ತು ಚಿಕನ್ ತಂದೂರಿ ಇದೆಲ್ಲ ಇತ್ತು. ಅಲ್ಲಿ ಇನ್ನೂ ವೆರೈಟೀಸ್ ಇತ್ತು, ಅಲ್ಲೂ ಅಷ್ಟೇ ತುಂಬ ರಶ್. ಇದು ನಾನು ಹೇಳಿದೆಲ್ಲ ಡೆಡ್ಲಿಯೆಸ್ಟ್ ಗೇಮ್ ಇದೆ. ಇದಕ್ಕೆ ಏನು ಹೇಳ್ತಾರೆ, ರಿಕಾಯಿಲ್ ಅಂತ ಅಲ್ಲಿ ಹಾಕಿದಾರಲ್ಲ ಬೋರ್ಡ್, ಅದು ಇದಂತೂ ನಿಮ್ಮನ್ನು ಉಲ್ಟಾ ಪಲ್ಟ ಎಲ್ಲ ಮಾಡ್ತದೆ. ಹಾರ್ಟ್ ವೀಕ್ ಇರೋರಂತೂ ಇದರಲ್ಲಿ ಕೂತ್ಕೊಳ್ಳೇಬಾರ್ದು, ತುಂಬ ಹೆದರಿ ಹೆದರಿ ಕೂತ್ಕೊಳ್ಬಾರ್ದು. ಇದು ನೋಡಿ ಅಲ್ಲಿ ನೋಡ್ತಾ ಇದ್ರಲ್ಲ ಮೇಲೆ ನಿಧಾನಕ್ಕೆ ಹೋಗ್ತಾ ಇದೆ. ನಾವು ಹೇಗೆ ರಿವರ್ಸ್ ಹೋಗ್ತೀವಲ್ಲ ಹಿಂದೆ, ಅದೇ ಥರ ನಿಧಾನಕ್ಕೆ ಮೇಲೆ ಫಸ್ಟ್ ಅಲ್ಲೆಂಡ್ವರೆಗೂ ತೊಗೊಂಡೋಗ್ತಾರೆ. ಆಮೇಲೆ ಒಂದೇ ಸರಿ ಬಿಟ್ಬಿಡ್ತಾರಲ್ಲ ಅಲ್ಲಿಗೆ ಪ್ರಾಣ ಎಲ್ಲ ಆಕಾಶದಲ್ಲಿ ಹಾರಾಡ್ಕೊಂಡು ಆಮೇಲೆ ಬರ್ತದೆ ಲಾಸ್ಟಿಗೆ ನಿಮ್ಮ ದೇಹಕ್ಕೆ. ಆ ಥರ ಅನ್ನಿಸ್ತದೆ ನೋಡಿ ಹೇಗೆ ಹೋಗ್ತದೆ. ಒಮ್ಮೆ ಸ್ಟ್ರೇಟ್ ಹೋಗ್ತೇವೆ, ಒಮ್ಮೆ ಉಲ್ಟಾ ಹೋಗ್ತೇವೆ. ಇದೇ ಥರ ಒಂದು ಸತಿ ಸ್ಟ್ರೇಟ್ ಹೋಗಿರ್ತೇವಲ್ಲ, ಮತ್ತೆ ಆ ಎಂಡಿಗೆ ಹೋಗಿ ಮತ್ತೆ ಅದು ಉಲ್ಟಾ ಬರ್ತದೆ ನೋಡಿ ಹೀಗೆ. ಈಗ ಜಸ್ಟ್ ಏನು ನೋಡ್ಕೊಂಡು ಬಂದ್ರಿ, ಅದು ವಾಟರ್ ಗೇಮ್. ಏನು ಮ್ಯೂಸಿಕ್ ಪ್ಲೇ ಆಗ್ತದೆ ಅದರ ಅಕಾರ್ಡಿಂಗ್ ನೀರುಗಳು ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತದೆ. ನೋಡ್ಲಿಕ್ಕೆ ತುಂಬ ಖುಷಿ ಆಗ್ತದೆ ಅದು. ಅದೊಂದು 10 minutes ಶೋ ಇರ್ಬೋದು, ಫಿಲ್ಮ್ ಸಾಂಗ್ ಎಲ್ಲ ಹಾಕ್ತಾರೆ ಅದರಲ್ಲಿ. ಲಾಸ್ಟಿಗೆ ಒಂದು ಲೇಸರ್ ಲೈಟ್ ಇದು ಶೋ ಇರ್ತದೆ. ಅದಾದಮೇಲೆ ಮತ್ತೆ ಮಕ್ಕಳು ಬೋರ್ ಆಗ್ತಾ ಇತ್ತು ಅಂತ ಅವ್ರಿಗೆ ಸ್ವಲ್ಪ ಆಟ ಆಡಿಸ್ತವೆ. ಹೀಗೆ ಕಾರ್ ಮತ್ತು ಈ ಸ್ಮಾಲ್ ಜಾಯಿಂಟ್ ವೀಲ್ ಟೈಪ್ ಅದಿರ್ಬೋದು, ಏನು ಹೇಳ್ತಾರೆ ಗೊತ್ತಿಲ್ಲ. ಅಲ್ಲಿ ಹೆಸರೆಲ್ಲ ಹಾಕಿರ್ತಾರೆ ಗೇಮ್ದು, ನಾನು ಅದೆಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಇದರಲ್ಲಿ ಆಟಾಡ್ತಾರೆ, ಇದರೆಲ್ಲ ಕಂಫರ್ಟಾಗಿ ಆಡ್ತಾರೆ ಮಕ್ಕಳು. ಒಂಥರ ಈ ಮೇಲೆ ಹೋಗಿ ಸ್ಪೀಡಲ್ಲಿ ಏನು ಬರ್ತದೆ ಅಂಥದ್ದೆಲ್ಲ ಮಾತ್ರ ಅವ್ರಿಗೆ ಸ್ವಲ್ಪ ಹೆದರಿಕೆ ಅನ್ನಿಸ್ತದೆ. ದೊಡ್ಡ ಮಕ್ಕಳೆಲ್ಲ ಎಂಜಾಯ್ ಮಾಡ್ಬೋದು, ಬಟ್ ನನ್ನ ಮಗಳ ಏಜ್ ಇದ್ದರೆ 3 ವರ್ಷ 4 ವರ್ಷ ಎಲ್ಲ ಇದ್ದರೆ ಹೆದರ್ಬೋದು ಮಕ್ಕಳು. ಅದು ಬಿಟ್ಟರೆ ಇನ್ನೂ ಗೇಮ್ಗಳಿತ್ತು, ಟ್ರೈನ್ ಇತ್ತು, ಅದು ಹೀಗೆ ಒಂಥರ ಪ್ಯಾಲೇಸ್ ಟೈಪ್ ಇತ್ತು, ಅದರ ಎಲ್ಲ ಒಳಗಡೆ ಎಲ್ಲ ಹೋಗಿ ಸುತ್ಕೊಂಡು ಬರ್ತಾ ಇತ್ತು ಟ್ರೈನು. ಇದು ಬಿಟ್ಟರೆ ಮತ್ತೆ ಇನ್ನೂ ವೆರೈಟಿ ಗೇಮ್ಗಳಿದೆ ಮಕ್ಕಳಿಗೆ ಅಂತಲೇ. ಆದರೆ ನಾವು ಎಲ್ಲರೂ ಜೊತೆಯಾಗಿ ಬಂದರೆ ಮಕ್ಕಳಿಗೂ ನೋಡ್ಕೋಬೇಕು, ನಮಗೂ ಆಡಬೇಕು ಅಂದರೆ ಆಗೋದಿಲ್ಲ. ಒಂದು ಸತಿ ಯಾರಾದರೂ ಇದ್ದರೆ ನಮ್ಮ ಜೊತೆ ಅವ್ರ ಮಕ್ಕಳನ್ನ ನೋಡ್ಕೊಳ್ಬೋದು. ಹಾಗೇ ಆಯಿತು, ನಮ್ಮ ಜೊತೆ ದೊಡ್ಡ ಇದ್ದರು, ಅವ್ರ ಮಕ್ಕಳನ್ನೆಲ್ಲ ನೋಡಿಕೊಂಡು ನಾವು ಆಡೋ ಟೈಮಲ್ಲಿ. ನೋಡಿ, ಇದನ್ನೇ ನಾನು ಹೇಳಿದ್ದು, ಮಕ್ಕಳಿಗೇನು ಸ್ಮಾಲರ್ ವರ್ಷನ್ ಇತ್ತಲ್ಲ, ಇದು ಅದರದ್ದು ದೊಡ್ಡ ವರ್ಷನ್. ಅದರಲ್ಲೂ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗೆ ಇದಂತೂ ಎಲ್ಲ ಜಾತ್ರೆಯಲ್ಲಿ ಇಲ್ಲ ಏನಾದರೂ ಇದ್ದಾಗ ನೀವು ನೋಡೇ ಇರ್ತೀರ, ಹೀಗೆ ತಿರುಗೋದೆಲ್ಲ. ಇದು ಅಷ್ಟೇ ಮಕ್ಕಳಿಗೆ ಅಂತಲೇ ಇತ್ತು, ಆದರೆ ಮಕ್ಕಳ ಜೊತೆ ದೊಡ್ಡವ್ರು ಕೂತ್ಕೋಬೇಕು ಯಾರಾದರೂ. ಒಂದ್ಸತಿ ಸ್ಲೋ ಹೋಗ್ತಾ ಇತ್ತು, ಆದರೆ ಸಡನ್ನಾಗಿ ಇದ್ದಕ್ಕಿದ್ದಾಗೆ ಸ್ವಲ್ಪ ಸ್ಪೀಡ್ ಮೂವಿಂಗು ಇತ್ತು, ಆಗ ಸ್ವಲ್ಪ ಭಯ ಆಗ್ತಾ ಇತ್ತು. ಬಿಟ್ಟರೆ ಮಕ್ಕಳಿಗೆ ತುಂಬ ಖುಷಿ ಕೊಡೋವಂಥದ್ದೇ ಇದು. ಇದು ಆ ನೋಡಿ, ಈಗ ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಅಲ್ಲ. ಇದು ಸ್ವಲ್ಪ ತಲೆ ತಿರುಗಿದಾಗೆ ಅನ್ನಿಸ್ತದೆ, ಅದಕ್ಕೆ ದೊಡ್ಡವ್ರು ಇರಬೇಕು ಮಕ್ಕಳ ಜೊತೆ, ಇಲ್ಲಾಂದ್ರೆ ಇಲ್ಲ ಬಿದ್ದು ಹೋದರೆ ಅಂತ. ಏನು ಸಪೋರ್ಟ್ ಇಲ್ಲ ಇದರಲ್ಲಿ, ತಲೆ ತಿರುಗೋ ಥರ ಎಲ್ಲ ಆದರೆ ಅಂತ ದೊಡ್ಡವ್ರನ್ನ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ. ಇದಾದಮೇಲೆ ಮಕ್ಕಳಿಗೆ ಅಂತ ಇತ್ತು ಈ ಜಂಪಿಂಗ್ ಫ್ರಾಗ್ ಅಂತ ಒಂದು, ಅದು ಅಷ್ಟೇ ನೋಡಲಿಕ್ಕೆ ಕಪ್ಪೆ ಥರ ಇತ್ತು ನೋಡಿ, ಕಾರೆ ಆದರೆ ಹೀಗೆ ಸುಮ್ಮನೆ ಅದು ಮೋಷನ್ ಇತ್ತು, ಜಂಪಿಂಗ್ ಮೋಷನ್ ಅಷ್ಟೇ. ಇದರಲ್ಲಿ ಚಿಕ್ಕ ಮಕ್ಕಳನ್ನ ಅಲೋ ಮಾಡ್ತಾ ಇರಲಿಲ್ಲ, ನನ್ನ ಮಗಳನ್ನು ಬಿಡಲಿಲ್ಲ. ಸೊ ನನ್ನ ಮಗ ಮತ್ತು ನನ್ನ ಮಾವನ ಮಗಳು ಅವರಿಬ್ಬರೇ ಕೂತ್ಕೊಂಡ್ರು.
ಇದಾದ ಮೇಲೆ ಟೈಮ್ ಆಯಿತು, ಕತ್ಲಾಗ್ತಾ ಇತ್ತು. ಕತ್ಲಾದ್ರೆ ನೋಡಿ ಎಷ್ಟು ಚೆನ್ನಾಗಿರ್ತದೆ ಅಲ್ಲಿ ಎಲ್ಲ ಲೈಟಿಂಗ್ಸ್, ಆ ಒಳಗಡೆ ಇರೋವಂಥದ್ದು ಶಾಪ್ಗಳೆಲ್ಲ. ಇದು ಕಾಸ್ಟ್ಯೂಮ್ ಶಾಪ್ ಏನು ಅಂದರೆ, ಅಲ್ಲಿ ನೀರು, ಅಲ್ಲಿ ಆಡೋವಂಥ ಗೇಮ್ಗಳಿಗೆ ಅಥವಾ ಕೆಲವು ಗೇಮ್ಗಳಿಗೆ ನೀವು ಹಾಕ್ಕೊಂಡಿರೋ ಬಟ್ಟೆ ಎಲ್ಲ ಅಲೋ ಮಾಡೋದಿಲ್ಲ. ಒಂದು ಸಿಂಥೆಟಿಕ್ ಅಥವಾ ಪಾಲಿಸ್ಟರ್ ಇಂಥ ಬಟ್ಟೆಗಳನ್ನೇ ನೀವು ಹಾಕ್ಕೊಳ್ಬೇಕು. ಅದಕ್ಕೆ ಯಾರು ತರಲಿಲ್ಲ ಅಂದರೆ ಅವ್ರಿಗೆ ಈಸಿ ಆಗಲಿ ಅಂತ ಅಲ್ಲೇ ಶಾಪ್ಗಳಿಟ್ಟಿದ್ದಾರೆ. ಇದು ಎಕ್ಸಿಟ್ ಗೇಟ್, ನಾವು ಹೊರಟ್ವಿ 7:30 ಕ್ಲೋಸಿಂಗ್ ಟೈಮ್, ನಾವು 7:30 ಆಯಿತು. ಆದರೂ ಇನ್ನೂ ಹೇಳಬೇಕಂದ್ರೆ ಒಂದು 5 to 6 ಗೇಮ್ ಅಂತೂ ಪೆಂಡಿಂಗ್ ಇತ್ತು ಮಿನಿಮಮ್, ನಂಗೆ ಗೊತ್ತಿರೋ ಪ್ರಕಾರ. ನೆಕ್ಸ್ಟ್ ಟೈಮ್ ಹೋದರೆ ಎಲ್ಲನೂ ಆಡಬೇಕು, ಆದರೆ ಮಕ್ಕಳನ್ನು ಮಾತ್ರ ಮನೇಲೇ ಬಿಟ್ಟು ಹೋಗ್ಬೇಕು. ಇದೊಂದು ಸಜೆಷನ್, ಚಿಕ್ಕ ಮಕ್ಕಳಿದ್ದರೆ ಯಾರಾದರೂ ನಿಮ್ಮ ಜೊತೆ ಇರಲೇಬೇಕು, ಅಥವಾ ನೀವು ಎಲ್ಲಿಯಾದರೂ ಅವ್ರಿಗೆ ವ್ಯವಸ್ಥೆ ಮಾಡಿ ನೀವೇ ಹೋಗಿ ಗಮ್ಮತ್ತು ಮಾಡಬೇಕು. ಇಲ್ಲಾಂದರೆ ನಿಮಗೆ ಆಟಾಡೋದಕ್ಕೆ ಆಗೋದಿಲ್ಲ, ಯಾವುದಾದ್ರೂ ಗೇಮ್ಸ್ ಪೆಂಡಿಂಗ್ ಆಗ್ತದೆ. ನೀವು 1300 ಎಲ್ಲ ಪೇ ಮಾಡ್ತೀರಂದರೆ ಅಷ್ಟು ವರ್ತ್ ಇದೆ ಅದು, ದುಡ್ಡೇನು ಕೊಡ್ತೀರಾ ಅದಕ್ಕೆ. ಆದರೆ ನೀವು ಆಡಬೇಕಷ್ಟೇ, ಅದು ಮೇನ್. ಇದೀಗ ಹೊರಗೆ ಬಂದ್ವಿ ನಾವು, ನಾನು ಆಗಲೇ ಏನು ತೋರಿಸಿದ್ದೆ ಮರಗಳು, ಇವಾಗ ನೋಡಿ ಎಷ್ಟು ಲೈಟಿಂಗ್ ಎಲ್ಲ ಮಾಡಿ ಚೆನ್ನಾಗಿದೆ. ಇದು ಆರ್ಟಿಫಿಷಿಯಲ್ ಅನಿಸ್ತದೆ, ಯಾಕಂದರೆ ಎಲ್ಲ ಒಂದೇ ಥರ ಮರಗಳು ಎಲ್ಲಿ ಸಿಗ್ತದೆ ಅಲ್ವಾ. ಇಷ್ಟೇ ಇವತ್ತಿಗೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಎವ್ರಿ ಒನ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.